ನಮಸ್ಕಾರ ಸ್ನೇಹಿತರೆ, ಎಸ್ ಪಿ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಮಿತ್ರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ಕಿರಿಯ ಪಶುವೈದ್ಯಕೀಯ ಪರೀಕ್ಷಕರು, ಪಶುವೈದ್ಯಕೀಯ ಸಹಾಯಕರು ಈ ಒಂದು ಹುದ್ದೆಗಳ ಒಂದು ನೇರ ನೇಮಕಾತಿ ಬಗ್ಗೆ ಮಾಹಿತಿ ಹೇಳಲು ಹೋಗ್ತಾ ಇದ್ದೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಪ್ರಾಧಿಕಾರವು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಕೆಳಕಂಡ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ ಅಂತ. ಸೊ ಹುದ್ದೆಗಳವರ ಹೀಗಿವೆ: ಕಿರಿಯ ಪಶುವೈದ್ಯಕೀಯ ಪರಿವೀಕ್ಷಕರು ಅಥವಾ ಅದೇನು ಪಶುವೈದ್ಯಕೀಯ ಸಹಾಯಕರು ಅಂತಾನೆ ಹೇಳ್ತೀವಿ, ಅದು 250 ಹುದ್ದೆಗಳಿರುವಂಥದ್ದು. ಅರ್ಜಿ ಶುಲ್ಕ ಸ್ವೀಕೃತಿ ಕಾಲಮಿತಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ 5/10/2022, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/11/2022, ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 6/10/2022 ಅಂತ. ವಿಶೇಷ ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಅಭ್ಯರ್ಥಿಗಳು ಅರ್ಜಿಯನ್ನ ಭರ್ತಿ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯನ್ನು ವಿವರಗಳನ್ನು ತಿದ್ದುಪಡಿ ಅಥವಾ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಸೊ ಫಿಲ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಅಂತ. ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಿದ ನಂತರ ಶುಲ್ಕವನ್ನು ಯಾವುದೇ ಇ ಅಂಚೆ ಕಚೇರಿ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸದೆ ಹಾಗೂ ಭಾವಚಿತ್ರ ಸಹಿ ಅಪ್ಲೋಡ್ ಮಾಡದೇ ಇರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ. ಅರ್ಜಿ ಸಲ್ಲಿಸುವ ಹಂತಗಳು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ 4 ಹಂತಗಳಿವೆ ಅಂತ. ಮೊದಲನೇ ಹಂತ ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ಬೇಕ. ಸೊ ಜೊತೆಗೆ ಎರಡನೇ ಹಂತ ಅಂತ ಹೇಳಿದ್ರೆ ಫೋಟೋ ಅಂಡ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ಆಗ್ಬೇಕ. ಮೂರನೇ ಹಂತ ಅಂತ ಹೇಳಿದ್ರೆ ಪೇಮೆಂಟ್ ಆಫ್ ಫೀಸ್ ಅಂತ ಹೇಳ್ತೀವಿ, ಅಥವಾ ನಾಲ್ಕನೇ ಹಂತ ಅಂತ ಹೇಳಿದ್ರೆ ಪ್ರಿಂಟ್ ಅಪ್ಲಿಕೇಶನ್. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಸೊ ಎಲ್ಲ ಆದ್ಮೇಲೆ ಪ್ರಿಂಟ್ ತಗೊಳ್ಳೋದು ಮರಿಬೇಡಿ ಅಂತ. ಸೊ ನನ್ನ ಮಾಹಿತಿ ತಮಗೆ ಉಪಯೋಗ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ. ಧನ್ಯವಾದಗಳು.